ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಯ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ಬರ್ ಪಾಷಾ ಆಲ್ನರ್ ವಿರುದ್ಧ ಪಸೇರಿ ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ ಜಾವೀದ್ ಖಾನ್. ಇಪ್ಪತ್ತೇಳರಂದು ಚಂದ್ರಶೇಖರ್ ಪಾಟೀಲ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ, ಡಾಕ್ಟರ್ ಶರಣಬಸವ ಜೋಳದಡಗಿ. ಪಿಂಜರ್ ನದಾಬ್ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಿಕೊಡಿ ಖಾಸಿಂ ಸಾಬ್. ಬಪ್ಪರ್ಗ ಕೊಡೆಕಲ್ಗಳಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ 30ರಂದು ಯಾದಗಿರಿ ಬಂದ್ ದುಳ್ಳಯ್ಯ ಗುಂಜಳ್ಳಿ. ಮತ್ತು ಪರೀಕ್ಷಿತ ಹೊಸ ಪಿಂಚಣಿ ನಿಗದಿಗೊಳಿಸಿದ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಒತ್ತಾಯ. ವಕ್ಫ್ ಆಸ್ತಿಗಳನ್ನು ಭೂ ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚಿಸಿರುವ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಆಸ್ತಿ ಜಪ್ತಿ ಮಾಡಬೇಕೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಆಗ್ರಹಿಸಿದರು. ವಕ್ಫ್ ಆಸ್ತಿಗಳನ್ನು ಭೂ ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚಿಸಿರುವ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಆಸ್ತಿ ಜಪ್ತಿ ಮಾಡಬೇಕೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಕ್ಫ್ ಆಸ್ತಿ ಉಳಿಸಲು ವಕ್ಫ್ ಸಚಿವರು ಅದಾಲತ್ ನಡೆಸುತ್ತಿದ್ದಾರೆ. ಮಾನ್ವಿಯಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ನಿಂದ ನಡೆದ ಅದಾಲತ್ ವೇದಿಕೆಯಲ್ಲಿ ವಕ್ಫ್ ಆಸ್ತಿ ಕಬಳಿಸಿದವರನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿಕೊಂಡು ಅದಾಲತ್ ನಡೆಸಲಾಗಿದೆ ಎಂದು ಆರೋಪಿಸಿದರು. ಮಾನ್ವಿ ಅಕ್ಬರ್ ಪಾಷಾ ಎಂಬುವರು 2015-16 ಸಾಲಿನಲ್ಲಿ ಅಮೀನುದ್ದೀನ್ ಎಂಬುವರಿಂದ 176 ಎಕರೆ ಭೂಮಿ ಮಾನ್ವಿ ಗ್ರಾಮದ ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ಇವರ ವಕ್ಫ್ ಜಮೀನು ಸರ್ವೆ 408, 415 ಮತ್ತು 416, 645, 633 / 1, 632 / 1, 416 / 2 ಮತ್ತು 408 / 1 ಇರುವ ಜಮೀನನ್ನು ಪಹಣಿಯಲ್ಲಿ ಕಲಂ 11 ವಕ್ಫ್ ಆಸ್ತಿ ಎಂದು ಉಲ್ಲೇಖಿಸಿದ್ದರೂ ಖರೀದಿ ಮಾಡಿದ್ದಾರೆ. ಅಲ್ಲದೆ ವಕ್ಫ್ ಆಸ್ತಿ ಎಂದು ತೆಗೆದುಹಾಕಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿಂದೆ ವೆಂಕಟೇಶ್ ನಾಯಕ್ ಎಂಬುವರು ಜಿಲ್ಲಾಧಿಕಾರಿಯಾಗಿದ್ದಾಗ ಅರ್ಜಿ ಸಲ್ಲಿಸಿದ್ದಾರೆ. ಅನ್ನಭಾಗ್ಯ, ಅಕ್ರಮ ಮರಳು, ಅಂಗನವಾಡಿ ಶಾಲೆಗಳಿಗೆ ಕಳಪೆ ಆಹಾರ ಪೂರೈಕೆ ಮಾಡುವ ಆರೋಪ ಎದುರಿಸುತ್ತಿರುವ ಆಲ್ನರ್ ವೀರಭದ್ರಪ್ಪ ಎಂಬುವರು ಸರ್ಕಾರ ಇತ್ತೀಚೆಗೆ ಎನಿವೇರ್ ರಿಜಿಸ್ಟ್ರೇಷನ್ ಮಾಡಲು ಅವಕಾಶ ನೀಡಿರುವುದನ್ನು ಬಳಸಿಕೊಂಡು ಅಕ್ಬರ್ ಸಾಬ್ ಇವರ ಕುಮ್ಮಕ್ಕಿನಿಂದ ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ದರ್ಗಕ್ಕೆ ಸೇರಿ 176 ಎಕರೆ ಭೂಮಿಯನ್ನು ಸಿಂಧನೂರಿನ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಮಾನ್ವಿ ಉಪ ನೋಂದಣಿ ಕಚೇರಿ ನೋಂದಣಿ ತಡೆದಿದ್ದರೂ ಸಿಂಧನೂರಿನಲ್ಲಿ ನೋಂದಣಿ ಮಾಡಲಾಗಿದೆ. ಪಹಣಿಯಲ್ಲಿ ವಕ್ಫ್ ಆಸ್ತಿಯನ್ನು ನಮೂದಿಸಿದ್ದರೂ ಸಿಂಧನೂರು ನೋಂದಣಿ ಕಚೇರಿ ಅಧಿಕಾರಿಗಳು ಆಮಿಷಿಗೆ ಬಲಿಯಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ. ಸಚಿವ ಎನ್ಎಸ್ ಬೋಸರಾಜ್ ಮತ್ತು ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಇವರು ಬೆಂಬಲದಿಂದ ಅಕ್ರಮ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಮಾನ್ವಿ ತಾಲೂಕಿನ ಬುರಾನಪುರ ಗ್ರಾಮದ ವ್ಯಾಪ್ತಿಯ ಖಜಾತ್ ಭೂಮಿ ಸರ್ವೆ ನಂಬರ್ 19/1, 19/2, 19/5 ಇರುವ 16 ಎಕರೆ 38 ಗುಂಟೆ ಜಮೀನನ್ನು ಶೇಖ್ ಫರೀದ್ ಎಂಬುವರು 2015-16 ಸಾಲಿನಲ್ಲಿ ಆಸ್ತಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ.
ರಿಕ್ಷಾ ಅಕ್ಬರ್ ಸಾಬ್ ಎಂಬುವವರು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. 2014ರಲ್ಲಿಯೇ ಮಾನವಿ ಪಟ್ಟಣದ ಸಹಕಾರಿ ಸಂಘದಲ್ಲಿ 60 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಆದರೆ ಸಾಲ ವಸೂಲಿ ಮಾಡುವ ಶೇಖ್ ಫರೀದ್ ಉಮ್ರಿ ಎಂಬುವವರು ಇಮಾಮ್ ಆಗಿ ಕೆಲಸ ಮಾಡುತ್ತಿದ್ದು ಕೋಟಿ ಕೋಟಿ ಹಣವನ್ನು ಖರೀದಿಯ ಹಿಂದೆ ಅಕ್ಬರ್ ಪಾಷಾ ಇವರು ಕೈವಾಡವಿದೆ. ಅಲ್ಲದೆ ಅಕ್ಬರ್ ಪಾಷಾ ಅವರ ಬೆಂಬಲಿಗ ಮಿರ್ಜಾ ಸಾದಿಕ್ ಬೇಗ್ ಎಂಬಾತ ಹಿರೇಕೊಟ್ನೇಕರ್ ಗ್ರಾಮದ ವಕ್ಫ್ ಸೇರಿ ಭೂಮಿ ಸರ್ವೆ 73/2 ಇರುವ 7 ಎಕರೆ 18 ಗುಂಟೆ, 73/2 ಇರುವ 1 ಎಕರೆ 38 ಗುಂಟೆ, 73/2A/1 ಇರುವ 3 ಎಕರೆಗೆ 35 ಗುಂಟೆ, 73/A-1-1 ಇರುವ 3 ಎಕರೆ 23 ಗುಂಟೆ ಸೇರಿದಂತೆ ಒಟ್ಟು 71 ಎಕರೆ 12 ಗುಂಟೆ ಜಮೀನು ಪಹಣಿ ಕಲಂ 11 ವಕ್ಫ್ ಭೂಮಿ ಎಂದು ನಮೂದಿಸಲಾಗಿದ್ದರೂ ಖರೀದಿ ಪ್ರಯತ್ನಗಳು ನಡೆದಿವೆ. ವಕ್ಫ್ ಭೂಮಿ ತೆಗೆಯಲು ಅರ್ಜಿ ಸಹ ಸಲ್ಲಿಸಲಾಗಿದೆ. ವಕ್ಫ್ ಆಸ್ತಿ ರಕ್ಷಿಸಲು ಅದಾಲತ್ ನಡೆಸುವ ವಕ್ಫ್ ಬೋರ್ಡ್ ಅಧ್ಯಕ್ಷ ಫರೀದ್ ಖಾನ್ ಸಹ ಅಕ್ರಮ ಭೂ ಕಬಳಿಕೆದಾರ ಪರವಾಗಿ ಮಾತನಾಡುತ್ತಿದ್ದಾರೆ. ಇಲಾಖೆ ಸಚಿವ ಜಮೀರ್ ಅಹಮದ್ ಸಹ ಬರೀ ನಾಟಕ ಮಾಡುತ್ತಿದ್ದಾರೆ ಹೊರತು ಅಕ್ರಮ ವಕ್ಫ್ ಆಸ್ತಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗುತ್ತಿಲ್ಲ. ಕೋಟ್ಯಾಂತರ ಬೆಲೆ ಬಾಳುವ ವಕ್ಫ್ ಆಸ್ತಿ ರಕ್ಷಣೆಗೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಕೂಡಲೇ ಅಕ್ರಮ ಖರೀದಿ ಕಬಳಿಕೆ ಮಾಡಿದವರ ವಿರುದ್ದ ಕ್ರಿಮಿನಲ್ ಕೇಸ್ ದಾಖಲಿಸಿ ಆಸ್ತಿ ವಶಪಡಿಸಿಕೊಳ್ಳಬೇಕು. ಈಗಾಗಲೇ ವಕ್ಫ್ ಬೋರ್ಡ್ ಸೇರಿದಂತೆ ಅನೇಕರಿಗೆ ನಿರಂತರ ದೂರು ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ವಕ್ಫ್ ಆಸ್ತಿ ವಶಕ್ಕೆ ಆದೇಶಿಸಬೇಕು. ಈ ಕುರಿತು ಹೈಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದರು. ಅಕ್ಬರ್ ಪಾಷಾ ಇವರು ಸುಳ್ಳು ಆರೋಪ ಮಾಡಿದವರ ವಿರುದ್ದ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಹೇಳಿದ್ದಾರೆ. ದಾಖಲೆಗಳ ಸಮೇತ ಸಾಬೀತುಪಡಿಸಲಾಗುತ್ತದೆ ಎಂದರು. 21/9/2024 ಮಾನ್ವಿ ಮುಸ್ಲಿಂ ಶಾದಿ ಮಹಲ್ನಲ್ಲಿ ವಕ್ಫ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಶ್ರೀ ಫರೀದ್ ಖಾನ್ ಅಂತ ವಕ್ಫ್ ಜಿಲ್ಲಾ ಅಧ್ಯಕ್ಷರು ಹಾಗೂ ವಕ್ಫ್ ಅಧಿಕಾರಿಗಳು ಲೋಕ ಅದಾಲತ್ ಅನ್ನು ಹಮ್ಮಿಕೊಂಡಿದೆ. ಅದೇ ಸಂದರ್ಭದಲ್ಲಿ 2016ರಿಂದ ನಾವು ವಕ್ಫ್ ಆಸ್ತಿ ಉಳಿವಿಗಾಗಿ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿಯ ಪಟ್ಟವನ್ನು ಸೇರಿಸಿ ವಕ್ಫ್ ಆಸ್ತಿಯನ್ನು ಉಳಿಸಬೇಕೆಂದು ರಾಜ್ಯ ಕೇಂದ್ರ ವಕ್ಫ್ ಆಡಳಿತ ಹಾಗೂ ವಕ್ಫ್ ಮಂಡಳಿ ಜಿಲ್ಲಾಧಿಕಾರಿಗಳು ರಾಜ್ಯ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ಸಾಬ್ರವರನ್ನು ಎಲ್ಲರನ್ನು ಸಂಪರ್ಕಿಸಿ ಸರಿಸುಮಾರು ದಾಖಲಾತಿಗಳು ತಮ್ಮ ಮುಂದೆ ತಂದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಏನು 2016-17 ಮಾನ್ಯ ಹೆಸರುವಾಸಿ ಗುತ್ತಿಗೆದಾರರಾದ ಮಾನ್ಯ ಶ್ರೀ ಅಕ್ಬರ್ ಸಾಬ್ ಇವರು ಒಬ್ಬ ಅಮಿನುದ್ದೀನ್ ಎಂಬ ಮಧ್ಯವರ್ತಿಯನ್ನು ಪರಿಚಯಸ್ಥನಾಗಿ ಸುಮಾರು 1.5 ಕೋಟಿಯನ್ನು ಅವರಿಗೆ ಹಣ ನೀಡಿ ಸರ್ವೆ ನಂಬರ್ 408 ಸರ್ವೆ ನಂಬರ್ 415/1 ಸರ್ವೆ ನಂಬರ್ 416 645 633/1 632/1 418/1 ಸರಿಸುಮಾರು 176 ಎಕರೆ ಹಜರತ್ ಸೈಯದ್ ಸಬ್ಜಲಿ ಸಾಹೇಬ್ ರಹಮತುಲ್ಲಾ ಅಲೆ ಅವರ ಆಸ್ತಿ ರಾಯಚೂರು ರಸ್ತೆ ಹೆದ್ದಾರಿಯಲ್ಲಿರುವುದು ಇವರಿಗೆ ಕಂಡುಬಂದು ಈ ಅಕ್ರಮ ಮಾಫಿಯಾ ಅವರು ವಕ್ಫ್ ಆಸ್ತಿಯನ್ನು ಏನ್ ಮಾಡಿರುತ್ತಾರೆ, ಕಬ್ಜಾ ಮಾಡಿರುತ್ತಾರೆ. ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ನಾಯಕ್ ಸಾಹೇಬರು ಹಾಗೂ ಸಹಾಯಕ ಆಯುಕ್ತರಾದ ಪೂಜಾರಿ ಸರ್ ಅವರ ಹತ್ರ ಇವರು ಮನವಿ ಮಾಡ್ತಾರೆ. ಕಾಲಂ ನಂಬರ್ 11ರಲ್ಲಿ ಏನು ವಕ್ಫ್ ಆಸ್ತಿಯ ಟಿಪ್ಪಣಿ ಇದೆ ಅದನ್ನ ತೆಗೆದು ಹಾಕಿ ಅಂತ. ಆಗ ಅದು 4 ವರ್ಷ ಸರಿಸುಮಾರು 2021ವರೆಗೂ ಅವರು ಇದರ ಹಿಂದೆ ಬೀಳ್ತಾರೆ ವಕ್ಫ್ ಆಸ್ತಿಯನ್ನು ಪಡೆದುಕೊಳ್ಳುವುದರಲ್ಲಿ ಯಾರು ಅಕ್ಬರ್ ಸಾಬ್ ಅವರು. ಆಗ ಅವರಿಂದ ಸಾಧ್ಯ ಆಗುವುದಿಲ್ಲ. ಸಾಧ್ಯ ಆಗದ ಕಾರಣ ಅವರೇನ್ ಮಾಡಿಬಿಡ್ತಾರೆ, ಅಮಿನುದ್ದೀನ್ಗೆ ನಾನು ಹೆಂಗಾದ್ರೂ ದುಡ್ಡು ಕೊಟ್ಟಿದ್ದೀನಿ, ನನ್ನ ದುಡ್ಡು ವಾಪಸ್ ಬರಬೇಕು ಅಂತೇಳಿ ಮಾನ್ಯಲ್ಲಿ ಏನು ಎಲ್ಲ ಕಳ್ಳತನ ಮಾಡುವ ಚಾಣಾಕ್ಯ ಕಳ್ಳ
ಅನ್ನಭಾಗ್ಯ ಕಳ್ಳತನ ಮಾಡುವ ಕಳ್ಳ, ಶಾಲೆ ಮಕ್ಕಳ ಶೂ ಟೆಂಡರ್ ನಲ್ಲಿ ಕಳ್ಳತನ ಮಾಡುವ ಒಬ್ಬ ಕಳ್ಳ, ಆಮೇಲೆ ಏನು ಅಕ್ರಮ ಮದ್ಯ ಮಾರಾಟ ಮಾಡುವುದರಲ್ಲಿ ಅಕ್ರಮ ಮರಳು ಮಾರಾಟ ಮಾಡುವುದರಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡುವುದರಲ್ಲಿ ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡುವುದರಲ್ಲಿ, ಆಮೇಲೆ ಭೂ ಮಾಫಿಯಾ ವಕ್ಫ್ ಆಸ್ತಿಗಳ ಒಂದು ಕಬ್ಜಾ ಮಾಡುವುದರಲ್ಲಿ ಹೆಸರುವಾಸಿಯಾದಂತ ಮನುಷ್ಯ ಆಲ್ದಾಳ ವೀರಭದ್ರಪ್ಪ ತಂದೆ ಬಸನ್ಗೌಡ. ಇವ್ರು ಏನ್ ಮಾಡ್ತಾರೆ, ಆಜಮ್ ಸಾಬ್ ಎನ್ನುವ ಒಬ್ಬ ಪಟ್ಟೆದಾರ ಆ ದರ್ಗಾದ ಜಮೀನನ್ನು ಅವರಿಗೆ ಕೆಲ ದುಡ್ಡನ್ನು ಕೊಟ್ಟು ಅಕ್ಬರ್ ಪಾಷಾ ಆಲ್ದಾಳ ವೀರಭದ್ರಿ ಸೇರಿ 100 ಎಕರೆ ಆಸ್ತಿಯನ್ನು ಅವರ ಹತ್ರ ಕೊಂಡುಕೊಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಆಸ್ತಿಯನ್ನು ಒಂದು ಸರಿ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಅದು ವಕ್ಫೆ ಅಂತ. ಇವರು ಯಾವ ರೀತಿ ಮತ್ತೆ ಇವ್ರು ಏನ್ ಮಾಡ್ತಾರೆ, ಹೈಕೋರ್ಟ್ ಅಲ್ಲಿ ದಾವೆಯನ್ನು ಮಾಡ್ತಾರೆ ಯಾರ ಜೊತೆ, ಆಜಮ್ ಅವ್ರ ಜೊತೆ, ಆಮೇಲೆ ಆಲ್ದಾಳ ವೀರಭದ್ರಪ್ಪ ಅಗೇರಿಸಿದಂತ ದಾವೆ ಮಾಡ್ತಾರೆ. ದಾವೆ ಮಾಡಿಕೊಂಡು ರೀಸೆಂಟ್ ಆಗಿ ಏನ್ ಮಾಡ್ತಾರೆ, ನಾವಿಬ್ರು ಕಾಂಪ್ರಮೈಸ್ ಆಗಿದ್ದೀವಿ ಅಂತೇಳಿ ಒಂದು ಲೆಟರ್ ತರ್ತಾರೆ. ಈ ಲೆಟರ್ನ ಆಧಾರದ ಮೇಲೆ ಹೋದ ವಾರ ದಿನಾಂಕ 18/9/2024 ಏನು ಕೃಷ್ಣ ಬೈರೇಗೌಡ ಏನು ಸಚಿವರು ಅವರು ಹೇಳ್ತಾರೆ ಎನಿವೇರ್ ನೋಂದಣಿ ಮಾಡ್ಕೊಳ್ಳೋದೊಂದು ಕಾನೂನು ತರ್ತಾರೆ. ಆ ಒಂದು ಲಾಭವನ್ನು ಇಟ್ಟುಕೊಂಡು ಈ ಆಲ್ದಾಳ ವೀರಭದ್ರಪ್ಪ ಸಿಂಧನೂರು ನೋಂದಣಿ ಕಚೇರಿಯಲ್ಲಿ 40 ಎಕರೆ ಸಬ್ಜಲಿ ಸತ್ತರ್ ರಹಮತುಲ್ಲಾ ಅಲೇ ಅವರ ಆಸ್ತಿಯನ್ನು ಏನ್ ಮಾಡ್ತಾನೆ, ರಿಜಿಸ್ಟರ್ ಮಾಡ್ಕೊಳ್ತಾನೆ. ಇದು ದಾಖಲೆ ಇದೆ ರಿಜಿಸ್ಟರ್ ಮಾಡ್ಕೊಂಡಿರುವಂತ 40 ಎಕರೆ ಸರ್, 18/9/2024 ಸರ್, ಇದು ದಾಖಲೆಗಳು ಸರ್. ಉಮಾದೇವಿ ಮಲ್ಲಪ್ಪ ತಂದೆ ಜಂಬಣ್ಣ ಅವರ ಕುಟುಂಬದ 9 ಜನ ಸದಸ್ಯರ ಮೇಲೆ ಮಸ್ಕಿ ಸಿಂಧನೂರು ಹಾಗೂ ಮಾನವೀಯ ವಕ್ಫ್ ಆಸ್ತಿಯನ್ನು ಆಲ್ದಾಳ ವೀರಭದ್ರಪ್ಪ ಮಾಡ್ಕೊಳ್ತಾನೆ. ಆಲ್ದಾಳ ವೀರಭದ್ರಪ್ಪ ಇಡೀ ರಾಯಚೂರು ಜಿಲ್ಲೆಗೆ ಗೊತ್ತು, ಅವರ ಯಾರ ಕುಮ್ಮಕ್ಕ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವಾಗ ನಮ್ಮ ಸಮಾಜದ ಹಿರಿಯ ಮುಖಂಡರು ಅಕ್ಬರ್ ಪಾಷಾ ಅವರು ಅವಾಗ ಅವರಿಗೆ ಗೊತ್ತಾದ ಮೇಲೆ ಇದು ವಕ್ಫ್ ಆಸ್ತಿ ಅಂತ ತಿಳಿದಿದ್ದ ಮೇಲೆ ಅವರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಿಸಿ ವಕ್ಫ್ ಮಂಡಳಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇವತ್ತು ಆ ಆಸ್ತಿ ಉಳಿತಿದ್ದೇನೆ. ಅವರು ಆ ಕೆಲಸ ಮಾಡಿಲ್ಲ, ತಾವು ಕೊಟ್ಟಿರುವ ದುಡ್ಡು ನನಗೆ ಬಂದ್ರೆ ಸಾಕು, ಆ 176 ಎಕರೆ ನನಗೆ ವಾಪಸ್ ಬಂದ್ರೆ ಸಾಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಕಮಿಷನ್ ಬೇಸ್ ಮೇಲೆ ಅವರಿಗೆ ಕಳ್ಳನ ಕೈಯಲ್ಲಿ ಬೀಗ ಕೊಟ್ಟು ಸಬ್ಜಲಿ ಸತ್ತರ್ ತಾತನವರ ಆಸ್ತಿ ಸಂಪೂರ್ಣ ಆಸ್ತಿಯಲ್ಲಿ ಯಾವುದೇ ಒಂದು ಶಾಲೆ ಓಪನ್ ಆಗಿಲ್ಲ, ಇವತ್ತು ಯಾವುದೇ ಒಂದು ಸಂಸ್ಥೆ ಓಪನ್ ಆಗಿಲ್ಲ, ಯಾವುದೇ ಒಂದು ಹಾಸ್ಪಿಟಲ್ ಓಪನ್ ಆಗಿಲ್ಲ. ಇವತ್ತು BA ಫಾರಿನ್ ರೆಸಿಡೆನ್ಸಿ ಅಂತ ರಾಜ್ಯ ಹೆದ್ದಾರಿಯಲ್ಲಿ ಇವತ್ತು ಸಾರಾಯಿ ಮಾರೋಕೆ ಅವರು ಮುನ್ನಾಗ್ತಾರೆ. ಅದೇ ರೀತಿಯಾಗಿ ಅವರ ಸಹಚರರು, ಮೊನ್ನೆ ನಾವು ಪತ್ರಿಕಾ ಗೋಷ್ಠಿಯಲ್ಲಿ ಕೇಳ್ಪಟ್ಟಿ, ಅವರ ಸಹಚರರಾದ ಮಿರ್ಜಾ ಖಾಸಿಂ ಬೇಗ್ ಪಟ್ನೇಕರ್ ಆಲ್ದಾ ಈಗ ಅಕ್ಬರ್ ಸಾಹಬ್ ಅವರು ಟೋಟಲ್ ವಕ್ಫ್ ಆಸ್ತಿಯನ್ನು ಕಬಳಿಸುವುದೇ ಅವರ ಕೆಲಸ, ಅವರ ಸಹಚರರ ಬೇನಾಮಿ ಹೆಸರಿನಲ್ಲಿ ಅವರು ಆಸ್ತಿ ಮಾಡ್ತಾರೆ. ದಾಖಲಾತಿಯ ಜೊತೆಗೆ ನಾವು ಮಾತಾಡ್ತೇವೆ, ಯಾವುದು ಸುಮ್ಮನೆ ಒಬ್ಬರ ಮೇಲೆ ಅಪಹಾರ ಮಾಡಕ್ ಆಗ್ತಾ ಇಲ್ಲ. ಇದು ಆದರೆ ಜಾಮಿಯಾ ಮಸೀದ್ ಹಿರೇ ಪಟ್ನೇಕಲ್ ಸರ್ವೆ ನಂಬರ್ 73/2 73/2 ಆಮೇಲೆ 73/A-1/1 ಈ ಟೋಟಲ್ 71 ಎಕರೆ ಆಸ್ತಿಯನ್ನು ಕಬಳಿಕೆ ಮಾಡಿ ಈ ಮಿರ್ಜಾ ಖಾಸಿಂ ಬೇಗ್ ಅನ್ನೋರು ನ್ಯಾಷನಲ್ ಬ್ಯಾಂಕಿನಲ್ಲಿ 1,10,00,000 ರೂಪಾಯಿ ವಕ್ಫ್ ಭೂಮಿಯ ಹೆಸರಿನ ಮೇಲೆ ಸಾಲ ಪಡಿತಾರೆ. ಆ ಬ್ಯಾಂಕ್ನವರು ಸರ್ಕಾರದ ಭೂಮಿ ಮೇಲೆ ಖಾಸಗಿ ಮನುಷ್ಯನಿಗೆ ಸಾಲ ಏನ್ ಕೊಟ್ಟರು, ಇದು ಯಕ್ಷ ಪ್ರಶ್ನೆ ಇದೆ ನಮ್ಮ ಹತ್ರ. ಮಿರ್ಜಾ ಖಾಸಿಂ ಬೇಗ್ ತಂದೆ ಮಿರ್ಜಾ ಮಾಸೂಮ್ ಬೇಗ್ ಅವರೇ ತಗೊಂಡ್ರೆ, ಬಟ್ ಇದು ವಕ್ಫ್ ಆಸ್ತಿ ಸರ್, ವಕ್ಫ್ ಆಸ್ತಿ ಅಂತ. ಈ ಸಂದರ್ಭದಲ್ಲಿ ಬುಡ್ಡಪ್ಪ ನಾಯಕ್, ಅವೇಸ್ ಕರೀಂ, ಬಾಬಾ ಮೆಹಬೂಬ್, ಅಕ್ರಮ್, ಸೊಹೇಲ್, ಸರ್ಫೇ ಸೇರಿದಂತೆ ನೆಕರಿದರು. ಶರಣ ಬಸವೇಶ್ವರ ಎಜುಕೇಶನ್ ಮತ್ತು ರೂರಲ್
ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಂಚಾಲಿತ ಪುರತಿಪ್ಲಿ ಚಾಗಲ್ ಪಾರ್ವತಮ್ಮ ಬಸವಣ್ಣ ಪದವಿ ಮಹಾವಿದ್ಯಾಲಯ ಮತ್ತು ಹೊಸಮನಿ ಪ್ರಕಾಶದ ಸಹಯೋಗದಲ್ಲಿ ಸೆಪ್ಟೆಂಬರ್ 27ರಂದು ಕಾಲೇಜಿನ ಸಭಾಂಗಣದಲ್ಲಿ ಕನ್ನಡ ಪರ ಹೋರಾಟಗಾರ ದಿವಂಗತ ಚಂದ್ರಶೇಖರ್ ಪಾಟೀಲ್ ಇವರು ಬದುಕು ಬರಹ ಕುರಿತು ಒಂದು ದಿನ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾ ಶರಣಬಸವ ಜೋಳದಡಗಿ ಹೇಳಿದರು. ಶರಣಬಸವೇಶ್ವರ ಎಜುಕೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಂಚಾಲಿತ ಪುರ್ತಿಪ್ಲಿ ಚಾಗಲ್ ಪಾರ್ವತಮ್ಮ ಬಸವಣ್ಣ ಪದವಿ ಮಹಾವಿದ್ಯಾಲಯ ಮತ್ತು ಹೊಸಮನಿ ಪ್ರಕಾಶದ ಸಹಯೋಗದಲ್ಲಿ ಸೆಪ್ಟೆಂಬರ್ 27ರಂದು ಕಾಲೇಜಿನ ಸಭಾಂಗಣದಲ್ಲಿ ಕನ್ನಡ ಪರ ಹೋರಾಟಗಾರ ದಿವಂಗತ ಚಂದ್ರಶೇಖರ್ ಪಾಟೀಲ್ ಇವರ ಬದುಕು ಬರಹ ಕುರಿತು ಒಂದು ದಿನ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾ ಶರಣಬಸವ ಜೋಳದ ಅಡಿಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೇರ ನುಡಿ ದಿಟ್ಟ ಹೋರಾಟಗಾರ ಚಂದ್ರಶೇಖರ್ ಪಾಟೀಲ್ ಅಗಲಿ 2 ವರ್ಷಗಳು ಕಳೆದಿವೆ. ಅವರ ಜೀವನ ಹೋರಾಟ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದು ಅವರ ಜೀವನ ಬರಹ ಕುರಿತು 2 ಗೋಷ್ಠಿಗಳು ನಡೆಯಲಿವೆ. ಕಾರ್ಯಕ್ರಮವನ್ನು ಏಮ್ಸ್ ಹೋರಾಟಗಾರ ಡಾ ಬಸವರಾಜ ಕಳಸ ಉದ್ಘಾಟಿಸಲಿದ್ದಾರೆ. ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಬದುಕು ಮತ್ತು ಬರಹದ ಕುರಿತು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ವೀರೇಶ್ ಹುಲಿ ವಿಷಯ ಮಂಡಿಸಲಿದ್ದಾರೆ. ಚಂಪಾ ಅವರ ಕನ್ನಡ ಪರ ಹಾಗೂ ಸಾಮಾಜಿಕ ಹೋರಾಟ ಕುರಿತು ಸಿಂಧನೂರು ಸರ್ಕಾರಿ ಪದವಿ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಡಾ ಕೆ ಖಾದರ್ ಪಾಷಾ ವಿಷಯ ಮಂಡಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಪಿ ಬಸವರಾಜ್, ಬಸವರಾಜ್ ಎಲಿ, ಪತ್ರಕರ್ತ ರಘುನಾಥ ರೆಡ್ಡಿ ಮನ್ಸ್ಲಾಪುರ್, ರಾಮಲಿಂಗಪ್ಪ ಕುಂಸಿ, ಬಸವರಾಜ್ ನವಲಿ, ಎಬಿ ನರಸಿಂಹಲು ಒಳವಾಟಿ, ಸಿದ್ದರಾಮಪ್ಪ ಮಾಲಿಪಾಟೀಲ್, ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆ ಅಧ್ಯಕ್ಷ ಡಾ ಶರಣಬಸವ ಪಾಟೀಲ್ ಜೋಳದ ಅಡಿಗೆ ವಹಿಸಲಿದ್ದಾರೆ. ಕನ್ನಡ ಸಂಘಟನೆಗಳು, ವಿದ್ಯಾರ್ಥಿಗಳು, ಆಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಅನೇಕ ಸಾಮಾಜಿಕ ಮತ್ತು ಸಾಹಿತ್ಯಿಕವಾಗಿ ಹೋರಾಟದಲ್ಲಿ ತೊಡಗಿಸಿದಂತಹ ಸಾಹಿತಿಗಳನ್ನಾಗಿರ್ಬೋದು, ಹೋರಾಟಗಾರರನ್ನಾಗಿರ್ಬೋದು, ರಾಯಚೂರು ಜಿಲ್ಲೆಗೆ ಪರಿಚಯಿಸತಕ್ಕಂಥ ಮತ್ತು ಅವರ ಕುರಿತಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರ್ತಕ್ಕಂಥ, ಹಾಗೆಯೇ ನಮ್ಮ ಸೇವಾ PCPB ಮಹಾವಿದ್ಯಾಲಯ ಕಳೆದ 20 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ನಿರ್ವಹಿಸಿಕೊಂಡಿರತಕ್ಕಂಥ ಸಂಸ್ಥೆ. ನಮ್ಮಲ್ಲಿ ಕೂಡ ಕನ್ನಡ ಅಧ್ಯಯನ ವಿಭಾಗ ಇರೋದರಿಂದ, ಸ್ನಾತಕೋತ್ತರ ಪದವಿ ಇರೋದರಿಂದ ಮಹಾವಿದ್ಯಾಲಯಗಳ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ನಮಗೆಲ್ಲರಿಗೂ ಗೊತ್ತೇ ಇದೆ ಇಡೀ ಕರ್ನಾಟಕದಲ್ಲಿ ಚಂಪಾ ಅಂತೇಳಿನೇ ಮನೆ ಮಾತಾಗಿರ್ತಕ್ಕಂಥವ್ರು. ಅವರು ಇವತ್ತು ನಮ್ಮೊಂದಿಗಿಲ್ಲ, ಕಳೆದ 2 ವರ್ಷಗಳಿಂದ ಅವರು ನಮ್ಮನ್ನು ಅರಿವಿದ್ದರು. ಇವತ್ತು ಅವರು ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕ ಹೋರಾಟಗಳು, ಗೋಕಾಕರ್ ಮಾದರಿಯ ಹೋರಾಟಗಳಿಂದ ಭಾಗವಹಿಸುವಿಕೆಯಿಂದ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅವರಿಗೆ ಸರ್ಕಾರ ಇರ್ಬೋದು, ಸಮಾಜ, ಸಂಘ ಸಂಸ್ಥೆಗಳು, ಯಾವುದೋ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಷಯ ಬಂದಂಥ ಸಂದರ್ಭದಲ್ಲಿ ತಿದ್ದಿ ತೀರ್ತಕ್ಕಂಥ ಮತ್ತು ಬಹಳ ನಿರ್ದಾಕ್ಷಿಣ್ಯವಾಗಿ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರ ಈ ಏನು 2 ವರ್ಷಗಳ ಗ್ಯಾಪ್ ಅವರು ಇಲ್ಲಿ ಆಗಿರ್ಬೋದು, ಯಾಕಂದರೆ ರಾಯಚೂರಿಗೆ ಅವರು ನಿರಂತರ ಸಂಪರ್ಕ, ಚಂದ್ರಶೇಖರ್ ಪಾಟೀಲ್ ಯಾವಾಗಲೂ ಕಾರ್ಯಕ್ರಮ ನೋಡ್ತೇವೆ. ಅದಕ್ಕೆ ಅವರ ಒಂದು ಬದುಕು ಗ್ರಹ ಕುರಿತಾಗಿ ಒಂದು ವಿಚಾರ ಸಂಕಿರಣವನ್ನು 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಸೇವಾ PCPB ಮಹಾವಿದ್ಯಾಲಯದ ಆವರಣದಲ್ಲಿ ಈ ಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಗೋಷ್ಠಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಬಸವರಾಜ್ ಕಳಸ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ 2 ಗೋಷ್ಠಿಗಳು ಬಹಳ ಪ್ರಮುಖವಾಗಿ ಗೋಷ್ಠಿಗಳಲ್ಲಿ ಇಟ್ಟಿವೆ. ಒಂದು ಚಂದ್ರಶೇಖರ್ ಪಾಟೀಲ್ರವರ ಬದುಕು ಮತ್ತು ಬರಹ ಕುರಿತಾಗಿ ಶ್ರೀ ವೀರೇಶ್ ಹುಲಿ ಪ್ರಾಧ್ಯಾಪಕರು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಈ ಇವರ ಕುರಿತಾಗಿ ಬದುಕು ಮತ್ತು ಬರಹ ಕುರಿತಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವರ ಚಂದ್ರಶೇಖರ್ ಪಾಟೀಲ್ರವರ ಒಂದು ಹೋರಾಟದ ಬದುಕು ಏನಿತ್ತು, ಕನ್ನಡ ಪರ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಹೋರಾಟಗಳು ಯಾವ ರೀತಿ ಇದ್ದವು, ಅದು ನಮ್ಮ ಪ್ರಸ್ತುತ ದಿನಮಾನಗಳಲ್ಲಿ ಅವರ ಹೋರಾಟದ ಒಂದು ಭಾಗವಾಗಿ ಅವರ ವಿಚಾರ ಚಿಂತನೆಯನ್ನು ಹೋರಾಟದ ಒಂದು ಮುಖೇಂದ್ರವಾಗಿ ಇತ್ತು ಅನ್ನೋದರ ಬಗ್ಗೆ ನಮ್ಮ ಈ ಸಂದರ್ಭದಲ್ಲಿ ಸಿಂಧನೂರಿನ
ಒಂದು ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಕಾದರ್ ಪಾಷ್ ಅವರು, ಕನ್ನಡ ಪ್ರಾಧ್ಯಾಪಕರು, ಅವರು ಈ ಗೋಷ್ಠಿಯನ್ನು, ಎರಡನೇ ಗೋಷ್ಠಿಯನ್ನು ನಡೆಸಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಪಿ ಬಸವರಾಜ್ ಅವರು ಅಧ್ಯಕ್ಷರು, ಸೇವಾ ಸಂಸ್ಥೆ ರಘುನಾಥ್ ರೆಡ್ಡಿ ಮನ್ಸ್ತಾಪುರು, ಉಪಸಂಪಾದಕರು ಪ್ರಜಾಪ್ರಸಿದ್ಧ ದಿನಪತ್ರಿಕೆಯವರು, ಹಾಗೆಯೇ ಶ್ರೀ ರಾಮಲಿಂಗಪ್ಪ ಹುಣಸಿಯವರು, ಎಂ ಜಿ ನರಸಿಂಹಲು ಬಡವಾಟಿಯವರು, ಯುವ ಸಾಹಿತಿಗಳು, ಕವಿಗಳು, ಹಾಗೆ ಮತ್ತು ಗೌರವ ಉಪಸ್ಥಿತಿಯನ್ನು ನಮ್ಮ ಬಸಿರಾಮ ಬಸಮನಿಯವರು ವಹಿಸಿಕೊಳ್ತಾರೆ. ಮತ್ತು ಕಾರ್ಯಕ್ರಮದಲ್ಲಿ ಬಸವರಾಜ ಹಿರಿಯವರು, ಬಸವರಾಜ ವೀರಣ್ಣ ನವಲಿಯವರು, ನಮ್ಮ ರಾಮಣ್ಣ ಮ್ಯಾಲರವರು, ಸಿದ್ದರಾಮಪ್ಪ ಮಾಲಿಪಾಟಿಯವರು, ಎಂ ಜಿ ಮಾಲತಿಯವರು, ಹೀಗೆ ಒಂದು ಬೆಳಗಿನಿಂದ ಪ್ರಾರಂಭವಾಗಿ ಮಧ್ಯಾಹ್ನದವರೆಗೆ ಎರಡು ಗೋಷ್ಠಿಗಳಲ್ಲಿ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ. ಹಾಗಾಗಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ನಾನೇ ಅಧ್ಯಕ್ಷ ಆಗಿರೋದ್ರಿಂದ ಒಂದು ವಹಿಸಿಕೊಳ್ತಾ ಇದ್ದೇನೆ. ಸೊ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೇವೆ. ಎರಡು ಸಂಸ್ಥೆಗಳು ಕಾರ್ಯಕ್ರಮ ಯಶಸ್ವಿ ತಾವು ಸಹಕರಿಸಬೇಕು. ಈ ಸಂದರ್ಭದಲ್ಲಿ ಬಶೀರ್ ಅಹಮದ್ ಹೊಸಮನಿ, ಬಸವರಾಜ್, ಸಿದ್ದರಾಮಪ್ಪ ಮಾಲಿಪಾಟೀಲ್, ಇಮಾನುದ್ದೀನ್, ಮಾರುತಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೊರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 to 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಎ ಆಫೀಸ್ ಹೌಸ್ ಓಲ್ಡ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ಸ್. ಡೀಲರ್ಸ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲೆಮರ, ವಾರ್ಡ್ ರೋ, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ಫೇರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಗ್ರ್ಯಾಂಡ್ ರೋ ಸೆಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸೆಟ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. KTB Jewel Palace, September 7-8-9 ಹಗುರ ತೂಕದ ಚಿನ್ನಾಭರಣಗಳ ಮೇಳ. ಚಿನ್ನಾಭರಣಗಳ ಮೇಲೆ ಶೇಕಡ 25% ರಿಯಾಯಿತಿ, ಬೆಳ್ಳಿ ಆಭರಣಗಳ ಮೇಲೆ ಶೇಕಡ 50% ರಿಯಾಯಿತಿ. ಈ ಕೊಡುಗೆ ಕೇವಲ 3 ದಿನಗಳು ಮಾತ್ರ. ನಿಮ್ಮ ಮನ ಮೆಚ್ಚುವ ವಿವಿಧ ವಿನ್ಯಾಸದ ಆಭರಣಗಳ ಮೇಳ. ಸ್ಥಳ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಪಿಂಜಾರ ನದಾಫ್ ಸಮುದಾಯ ಅಲೆಮಾರಿ ಜನಾಂಗವು ಶೈಕ್ಷಣಿಕವಾಗಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿದ್ದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು ಎಂದು ಪಿಂಜಾರ ನದಾಫ್ ಮನ್ಸೂರಿ ಸಂಘಗಳ ದೇವದುರ್ಗ ತಾಲೂಕು ಅಧ್ಯಕ್ಷ ಕಾಸಿಂ ಸಾಬ್ ಎಲೆಮನಿ ಹೇಳಿದರು. ಪಿಂಜಾರ ನದಾಫ್ ಸಮುದಾಯ ಅಲೆಮಾರಿ ಜನಾಂಗವು ಶೈಕ್ಷಣಿಕವಾಗಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿದ್ದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು ಎಂದು ಪಿಂಜಾರ ನದಾಫ್ ಮನ್ಸೂರಿ ಸಂಘಗಳ ದೇವದುರ್ಗ ತಾಲೂಕು ಅಧ್ಯಕ್ಷ ಖಾಸಿಂ ಸಾಬ್ ಎಳೆಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಹಿಂದುಳಿದ ವರ್ಗದ ಪ್ರವರ್ಗ ಒಂದರಲ್ಲಿ ಇದ್ದರೂ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಕಳೆದ 30 ವರ್ಷಗಳ ಹಿಂದೆ ಸರ್ಕಾರ ನಮ್ಮ ಸಮಾಜವು ಆರ್ಥಿಕವಾಗಿ ಸೇರಿದಂತೆ ಇತರೆ ಎಲ್ಲಾ ರೀತಿಯಿಂದಲೂ ಹಿಂದುಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರವರ್ಗ ಒಂದರಲ್ಲಿ ಸೇರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತಿತ್ತು. ಕಳೆದ 4 ವರ್ಷಗಳಿಂದ ಯಾವುದೇ ಸೌಲಭ್ಯಗಳು ಇಲ್ಲ, ಬಂದ್ ಮಾಡಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಪ್ರವೇಶ 75% ಅನುಕೂಲ ಇತ್ತು, ಇದೀಗ ಕಡಿಮೆಯಾಗಿದೆ. ಮುಸ್ಲಿಂ ಜಾತಿ ಪ್ರಮಾಣ ಪತ್ರ ತಂದರೆ ಸೌಲಭ್ಯ ದೊರೆಯುತ್ತದೆ, ಹಿಂದುಳಿದವರಿಗೆ ಸೌಲಭ್ಯ ಕಡಿಮೆ. ಇದರಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸರ್ಕಾರ ಕೂಡಲೇ ಪಿಂಜಾರ ನದಾಫ್ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಿಕೊಡಲು ಒತ್ತಾಯಿಸಿದರು. ಸಮಾಜದ ಹಲವು ಸಮಸ್ಯೆಗಳ ಗೊಂದಲಾಗಿದೆ. ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ. ಹಾಗಾಗಿ ಈ ನಮ್ಮ ಸಮಾಜದ ಏಳಿಗೆಗೆ ಸರ್ಕಾರ ಮುಂದಾಗಿ ಶಿಕ್ಷಣದಲ್ಲಿ ಅತಿ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇನೆ. ನಮ್ಮ ಸಮಾಜ ಪಿಂಜಾರ ಸಮಾಜ ಹಾಗೂ ಮತ್ತು ದರ್ವೇಶ್ ಸಮಾಜ ಈ ಸಮಾಜದಲ್ಲಿ ಶಿಕ್ಷಣಕ್ಕಾಗಿ ಮುಸ್ಲಿಂ ಸಮಾಜದ ನಾವು ಅಲ್ಪಸಂಖ್ಯಾತರಲ್ಲಿ ಮೊದಲು ಇದ್ದಾಗ ಮಾತ್ರ 72% ನಮಗೆ ಮತ್ತು ವಸತಿ ನಿಲಯಗಳಲ್ಲಿ ಅವಕಾಶ ದೊರಕಿತ್ತು. ಯಾವಾಗ ಈ ನಮ್ಮ ಸಮಾಜದ ಹಿಂದುಳಿದ ವರ್ಗದಲ್ಲಿ ಸೇರಿಸಿ ಪ್ರವರ್ಗವನ್ನು ಸೇರಿಸಿದಾಗ ಕೇವಲ ನಮ್ಮಲ್ಲಿ ನಮಗೆ ಅಲ್ಪಸಂಖ್ಯಾತರ ಶಿಕ್ಷಣ ಇಲಾಖೆಯಲ್ಲಿ 2% ಮಾತ್ರ ಅಂದರೆ 2 ಸೀಟ್ಗಳು ಮಾತ್ರ ನಮಗೆ ದೊರೆತಾಯಿದೆ. ಇಲ್ಲಿ ನಮಗೆ ದೊಡ್ಡ ಶಿಕ್ಷಣದ ಒಡೆತ ನೀಡಿದಂತಾಗಿದೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಸಮಾಜಕ್ಕೆ ನಿದ್ದೆ ಶಿಕ್ಷಣ ಕೇಳಿಕೊಳ್ತೇವೆ. ಆಮೇಲೆ ನಮ್ಮ ಸಮಾಜಕ್ಕೆ ದುಡ್ಡಿನ ಅಗತ್ಯ ಇಲ್ಲ,
ಶಿಕ್ಷಣ ಬೇಕಾಗಿದೆ ನಮ್ಮ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಕೊರತೆ ಇರ್ತಕ್ಕಂಥ ವಿಷಯ ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸದೊಂದಿಗೆ ಕೊರತೆ ಇದೆ. ಕೆಲವೊಂದು ನಮ್ಮ ಸಮಾಜಕ್ಕೆ ಸರ್ಕಾರಿ ವಿಷಯದಲ್ಲಿ ನಾವು ಹೋದಾಗ ಅಲ್ಲಿ ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಇನ್ನೊಂದನ್ನು ಏನಂತಂದರೆ ನಮ್ಮ ಜೀವನ ಮಾಡಲು ನಾವು ಅಲೆಮಾರಿ ಜೀವನ ಮಾಡ್ತಕ್ಕಂಥ ಸಮಾಜ ಮಾಡ್ತೀವಿ. ನಾವು ಗಾಡಿ ಆಗಿರಲಿ, ಅಂಗ ಆಗಿರಲಿ, ತಲೆ ತುಂಬ ಆಗಿರಲಿ, ಜೀವನ ಮಾಡಿ ನಮ್ಮ ಅಲೆಮಾರಿ ಜೀವನ ಮಾಡ್ತಕ್ಕಂಥ ಸಮಾಜ ನಮ್ಮ ಸಮಾಜಕ್ಕೆ ನಮ್ಗೆ ಯಾವುದೇ ಆಗಲಿ ಒಂದು ಸರ್ಕಾರದಿಂದ ಒಂದು ಸ್ಕಾಲರ್ಶಿಪ್ ಆಗಲಿ ಬೇರೆ ವಿಚಾರದಲ್ಲಿ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಾಧ್ಯಮ ರಾಜ್ಯ ಘಟಕ ಅಧ್ಯಕ್ಷ ಹಸನ್ ಅಂಜಳ, ಎಂಡಿ ಹುಸೇನ್, ಬಾಬಾ ಕಲ್ಮಲ ಸೇರಿದಂತೆ ಇತರರಿದ್ದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗ ಮತ್ತು ಕೊಡೇಕಲ್ ಗ್ರಾಮದಲ್ಲಿ ಅಪ್ರಾಪ್ತ ಮಾದಿಗ ಸಮಾಜದ ಬಾಲಕಿಯರ ಮೇಲೆ ನಡೆದ ಅತ್ಯಾಚಾರ ಸಾಮಾಜಿಕ ಬಹಿಷ್ಕಾರ ಘಟನೆಯಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ಬಂಧಿಸದೇ ಇರುವುದನ್ನು ಖಂಡಿಸಿ ಸೆಪ್ಟೆಂಬರ್ 30ರಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯಿಂದ ಯಾದಗಿರಿ ಬಂದ್ ನಡೆಸಲಾಗುತ್ತದೆ ಎಂದು ಸಮಿತಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ಹೇಳಿದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗ ಮತ್ತು ಕೊಡೇಕಲ್ ಗ್ರಾಮದಲ್ಲಿ ಅಪ್ರಾಪ್ತ ಮಾದಿಗ ಸಮಾಜದ ಬಾಲಕಿಯರ ಮೇಲೆ ನಡೆದ ಅತ್ಯಾಚಾರ ಸಾಮಾಜಿಕ ಬಹಿಷ್ಕಾರ ಘಟನೆಯಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ಬಂಧಿಸದೇ ಇರುವುದನ್ನು ಖಂಡಿಸಿ ಸೆಪ್ಟೆಂಬರ್ 30ರಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯಿಂದ ಯಾದಗಿರಿ ಬಂದ್ ನಡೆಸಲಾಗುತ್ತಿದೆ ಎಂದು ಸಮಿತಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಜನರ ರಕ್ಷಿಸುವಲ್ಲಿ ವಿಫಲವಾಗಿದೆ. ಘಟನೆ ನಡೆದು 15 ದಿನಗಳು ಕಳೆದರೂ ಯಾವೊಬ್ಬ ಆರೋಪಿಯನ್ನು ಬಂಧಿಸಿಲ್ಲ. ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಡಳಿತಗಳು ಜನರ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿವೆ. ಅನೇಕ ಬಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಗಮನ ಸೆಳೆದರೂ ಯಾವ ಪ್ರಯೋಜನವಾಗಿಲ್ಲ. ಸಾಮಾಜಿಕ ಬಹಿಷ್ಕಾರವಾದರೂ ಶಾಂತಿ ಸಭೆ ಹೊರತುಪಡಿಸಿದರೆ ಬೇರಾವ ಕ್ರಮವೂ ಮಾಡಿಲ್ಲ. ಗೃಹ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಸಹ ಸ್ಪಂದಿಸಿಲ್ಲ. ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ನಡೆಯಲಿರುವ ಯಾದಗಿರಿ ಬಂದ್ ಸಂಘಟನೆಗಳು, ಸಂಘ ಸಂಸ್ಥೆಗಳು ಸಾರ್ವಜನಿಕರು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗ ಮತ್ತು ಕೊಡಗಲ್ ಗ್ರಾಮದಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯರ ಮೇಲೆ ಸುಮಾರು 15 ದಿನಗಳ ಹಿಂದೆ ನಡೆದ ಅತ್ಯಾಚಾರಗಳು ಮತ್ತು ಮಾದಿಗ ಸಮುದಾಯದ ಕುಟುಂಬಗಳನ್ನು ಬಹಿಷ್ಕರಿಸಿದ ಬಪ್ಪರಗ ಗ್ರಾಮದ ಸವರ್ಣಿಯರು ಇಂಥ ಘಟನೆಗಳು ನಡೆದರೂ ಕೂಡ ಪೊಲೀಸ್ ಇಲಾಖೆಯವರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಇಲ್ಲಿವರೆಗೆ ಆರೋಪಿಗಳನ್ನು ಮತ್ತು ಬಹಿಷ್ಕರಿಸಿದ ಸವರ್ಣಿಯರನ್ನು ಬಂಧಿಸದೆ ವಿಫಲವಾಗಿರೋದು ಇದು ದೊಡ್ಡ ದುರಂತ. ಈ ವಿಷಯವನ್ನಾಗಿ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರ ಅವರು ಕಳೆದ 14ನೇ ತಾರೀಕು ಬಪ್ಪರಗ ಗ್ರಾಮಕ್ಕೆ ಹಲವು ಮಾದಿಗ ಅಧ್ಯಕ್ಷರು ಪಾದಯಾತ್ರೆ ಮೂಲಕ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಪೊಲೀಸ್ ಇಲಾಖೆಯವರು ಇಲ್ಲ ಅಣ್ಣ ಇನ್ನೊಂದು 15 ದಿವಸದಾಗ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ಸಮಯ ತಗೊಂಡಾಗ ಕಾಲಾವಕಾಶ ಮೀರೋಗಿದೆ. ಆದರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಇದಾಗಿದೆ. ಇದರಿಂದ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹಲವಾರು ರೀತಿಯ ಘಟನೆಗಳು ಆಗ್ತಾ ಇದರಿಂದ ನಮ್ಮ ರಾಜ್ಯದಲ್ಲಿ ದಲಿತ ಗೃಹ ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ದಲಿತ ಮಂತ್ರಿಗಳು ರಾಜ್ಯದಲ್ಲಿ ಇಂಥ ಘಟನೆಗಳಿಗೆ ಯಾವುದೇ ರೀತಿಯ ಒಂದು ಪ್ರಕ್ರಿಯೆ ನೀಡ್ತಾ ಇಲ್ಲ ಅಂದ್ರೆ ಇದು ರಾಜ್ಯದಲ್ಲಿ ದೊಡ್ಡ ದುರಂತ ಮತ್ತು ಅತ್ಯಂತ ಕೆಟ್ಟ ವಿಷಯವಾಗಿದೆ ನಮಗೆ. ಯಾಕಂದ್ರೆ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವಂತಹ ದಲಿತ ಮಂತ್ರಿಗಳು ಇವತ್ತು ದಲಿತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆಗಳು, ಬಹಿಷ್ಕಾರ ಆಗ್ತಿರುವನ್ನು ಟಿವಿದಲ್ಲಾಗಿದೆ ಮತ್ತೆ ಎಲ್ಲಾ ಪೇಪರ್ ನ್ಯೂಸ್ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಆದರೆ ಸರ್ಕಾರ ನಡೆಸುವಂತಹ ದಲಿತ ಮಂತ್ರಿಗಳು ಇವತ್ತು ಈ ವಿಷಯ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಅಂದ್ರೆ ನಮಗೆ ಬಹಳ ಮುಜುಗರ ತಂದಿದೆ. ಹಾಗಾಗಿ ದಿನಾಂಕ 30/9/2024ರಂದು ಯಾದಗಿರಿ ಜಿಲ್ಲೆಯನ್ನು ಸಂಪೂರ್ಣ ಬಂದ್ ಮಾಡಬೇಕಂತ ಹೇಳಿ ರಾಜ್ಯಾಧ್ಯಕ್ಷರು ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಅವರು ಮತ್ತು ಜಿಲ್ಲಾಧ್ಯಕ್ಷರಾದ ಕಾಶಪ್ಪ ಹೆಗ್ಗಣಗಿ ಅವರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆಯನ್ನು ದಿನಾಂಕ 30/9/2024ರಂದು ಸಂಪೂರ್ಣ ಬಂದ್ ಮಾಡ್ತೀವಿ. ಆದ್ದರಿಂದ ರಾಯಚೂರು ಜಿಲ್ಲೆಯಿಂದ ಮಾದಿಗ ದಂಡೋರ ಪದಾಧಿಕಾರಿಗಳು, ಗ್ರಾಮ ಘಟಕ ಅಧ್ಯಕ್ಷರುಗಳು ಮತ್ತು ಹೋರಾಟಗಾರರು, ಬುದ್ಧಿಜೀವಿಗಳು,
ವಿದ್ಯಾರ್ಥಿಗಳು ಈ ಒಂದು ಹೋರಾಟ ಬಂದ್ ಕರೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿ ಈ ಮೂಲಕ ನಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಪೋಕ್ಸೋ ಪ್ರಕರಣ ದಾಖಲಾಗಿದೆ ಸರ್, 15 ದಿವಸ ಆಗಲಿ ಸರ್, ಅರೆಸ್ಟ್ ಆಗಿದೆ ಸರ್, ಈಗಾಗಲೇ ಸರ್ 15 ದಿವಸ ಆಯ್ತು ಸರ್, ಇಲ್ಲಿವರೆಗೆ ಯಾರು ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಕೊಡೆಕಲ್ಲಲ್ಲಿ ಮಾದಿ ಸಮುದಾಯದ ಅಪ್ರಾಪ್ತ ಬಾಲಕಿ, ಅಲ್ಲಿ ಎಸ್ಟಿ ಸಮುದಾಯ ಅಲ್ಲೂ ಇದಾಗಿದೆ. ಆದರೆ ಬಪ್ಪರ್ಗ ಮತ್ತು ಕೊಡೆಕಲ್ ಗ್ರಾಮಕ್ಕೆ 5 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಈ ಎರಡೂ ಗ್ರಾಮದಲ್ಲಿ ಎರಡು ಮಾದಿ ಸಮುದಾಯದ ಹುಡುಗಿರು, ಅಂದರೆ 15 ವರ್ಷದ ಬಾಲಕಿ ಬಪ್ಪರ್ಗ ಗ್ರಾಮದಲ್ಲಿ, 8 ತಿಂಗಳು ಗರ್ಭಿಣಿಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು, ಆಶಾ ಕಾರ್ಯಕರ್ತರು, ಸಂಬಂಧಪಟ್ಟವರು ಸರ್ ಇಲ್ಲಿವರೆಗೆ ಯಾರೋ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಆ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ಇದಾಗಿದೆ, 8 ಕುಟುಂಬಗಳನ್ನು ಬಹಿಷ್ಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ರಂಜಿತ್ ತಂಡೋರ, ರಾಜ್ಯ ಕಾರ್ಯದರ್ಶಿ ಸುರೇಶ್ ದುಗ್ನೂರು, ಜಗ್ರಪ್ಪ ಹಂಚಿನಾಳ, ಹನುಮಂತು ಜುಲುಮಗೀರ, ಮಾರುತಿ ಮಚ್ಚೇಟ, ಪ್ರಸಾದ್ ಗಾಣಧಾರ್, ನರಸಿಂಹ ತಲಮಾರಿ, ಪ್ರಭು ತಲಮಾರಿ ಉಪಸ್ಥಿತರಿದ್ದರು. ನಿವೃತ್ತ ನೌಕರರಿಗೆ ವೇತನ ನಿಗದಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಿವೃತ್ತ ನೌಕರರಿಗೆ ವೇತನ ನಿಗದಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 7ನೇ ವೇತನ ಆಯೋಗದ ಆದೇಶ ಅನುಸಾರವಾಗಿ 1-7-2022 31-7-2024 ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 7ನೇ ವೇತನ ಆಯೋಗದ ಆದೇಶ ಅನುಸಾರ 1-7-2022 ಸೇವಾ ವಯೋ ನಿವೃತ್ತಿ ಹೊಂದಿದ ನೌಕರರು ಹಾಗೂ ಈ ಅವಧಿಯಲ್ಲಿ ಮೃತಪಟ್ಟ ನೌಕರರ ಕುಟುಂಬದವರಿಗೆ ಸರ್ಕಾರವು 7ನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಆದೇಶಿಸಿದ ಅನುಸಾರ ವೇತನ ಅಧಿಕಾರಿಗಳಾದ್ದಾಗಿದ್ದು ಪರಿಷ್ಕೃತ ಹೊಸ ಪಿಂಚಣಿ ನಿಗದಿಗೊಳಿಸಿದ ವಿವರವನ್ನು ಮಹಾಲೇಖಪಾರು ಬೆಂಗಳೂರು ಇವರಿಗೆ ಆದಷ್ಟು ಬೇಗ ಕಳುಹಿಸಿಕೊಡಲು ಮನವಿ ಮಾಡಿದರು. ಹೊಸದಾಗಿ ಪರಿಷ್ಕೃತ ಆರ್ಥಿಕ ಸೌಲಭ್ಯ ಮಾಸಿಕ ಪಿಂಚಣಿ ದೊರೆಯುವಲ್ಲಿ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರವು ಜಾರಿಗೊಳಿಸಿರುವ 7ನೇ ವೇತನ ಆಯೋಗದ ಆದೇಶ ಅನುಸಾರವಾಗಿ ತಮ್ಮ ಇಲಾಖೆ ತಮ್ಮ ಕಚೇರಿಯಲ್ಲಿ ದಿನಕ್ಕೆ 1-7-2022 31-7-2024 ಸೇವಾ ವಯೋ ನಿವೃತ್ತಿ ಹೊಂದಿದ ನೌಕರರ ಹಾಗೂ ಈ ಅವಧಿಯಲ್ಲಿ ಮೃತಪಟ್ಟ ನೌಕರರ ಕುಟುಂಬದವರಿಗೆ ಗಣ ಸರ್ಕಾರವು 7ನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಆದೇಶದ ಅನುಸಾರ ವೇತನ ಸೆಳೆಯುವ ಅಧಿಕಾರಿಗಳಾಗಿರುವ ತಾವುಗಳು ಪರಿಷ್ಕೃತ ದಿವಸ ಪಿಂಚಣಿ ನಿಗದಿಗೊಳಿಸಿದ ವಿವರವನ್ನು ಮಾನ್ಯ ಮಹಾಲೇಖಪಾಲಕರು ಬೆಂಗಳೂರಿವರಿಗೆ ಆದಷ್ಟು ಬೇಗ ಕಳಿಸಿಕೊಡಲು ಮತ್ತು ನಮಗೆ ಹೊಸದಾಗಿ ಪರಿಷ್ಕೃತ ಆರ್ಥಿಕ ಸೌಲಭ್ಯದ ಮಾಸಿಕ ಪಿಂಚಣಿ ಬೇಗನೆ ದೊರೆಯುವಲ್ಲಿ ಅನುಕೂಲಿಸಬೇಕೆಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯು ರಾಜ್ಯ ಜಿಲ್ಲಾ ತಾಲೂಕಾಂತ ಸಂಚಾಲಕರು ಹಾಗೂ ಈ ಮೇಲಿನ ಅವಧಿಯಲ್ಲಿ ನಿವೃತ್ತರಾದ ನೌಕರರು ಮನಪೂರ್ವಕವಾಗಿ ಗಣಿಸಿಕೊಳ್ಳುತ್ತಿದ್ದೇವೆ. ಗೌರವಾನ್ವಿತ ವಂದನೆಗಳೊಂದಿಗೆ ಹೇಳಿ ಸರ್. ಕರ್ನಾಟಕ ಸರ್ಕಾರ 7ನೇ ವೇತನ ಜಾರಿಗೆಯನ್ನು ತಂದ ಮೇಲೆ ನಿವೃತ್ತ ನೌಕರಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಈಗಾಗಲೇ ರಾಜ್ಯಾದ್ಯಂತ ನಮ್ಮ ನಿವೃತ್ತ ನೌಕರರ ವೇದಿಕೆಯ ಮುಖಾಂತರ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡಿಕೊಂಡಿದ್ದೀವಿ, ಮನವಿ ಮಾಡಿದ್ದೀವಿ. ಈಗಾಗಲೇ ರಾಜ್ಯ ಮಟ್ಟದಲ್ಲಿಯೂ ಕೂಡ ನಾವು ಅವರನ್ನು ಮನವಿ ಮಾಡಿಕೊಂಡಿದ್ದೀವಿ ಸರ್. ನಮಗೆ ಆಗಿರುವಂತಹ ಈ ಫಿಕ್ಸೇಷನ್ ಮಾಡುವ ಕಾಲಾವಧಿಯಲ್ಲಿ 7ನೇ ವೇತನದ ಆಯೋಗದಲ್ಲಿ ನಮಗೆ ಫಿಕ್ಸೇಷನ್ ಮಾಡುವ ಕಾಲಕ್ಕೆ DCRG ಮತ್ತು ಕಮಿಟೇಷನ್ನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ನಮಗೆ ಮೀಸಲಿಟ್ಟಿರುವಂತಹ 7ನೇ ವೇತನದ ಆಯೋಗದಲ್ಲಿರ್ತಕ್ಕಂಥ ಹಣದಲ್ಲಿಯೇ ಮೀಸಲಾಗಿರುವಂಥ ಇನ್ನಿಷ್ಟು ಹಣ ಇದೆ, ಶೇಕಡ ಈಗಾಗಲೇ 75% ನಾವು ಬಳಸ್ಕೊಂಡಿದ್ದೀವಿ, ಇನ್ನೂ 25% ಹಣ ಸರ್ಕಾರದಲ್ಲಿ ಇನ್ನೂ ಇದೆ. ಅದರಲ್ಲಿ ನಮಗೆ ಕೊಡ್ತಕ್ಕಂತಹ ಈ ಕಮಿಟೇಷನ್ ಮತ್ತು DCRG ಹಣವನ್ನು ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಬೇಕಂತ ತಿಳ್ಕೊಂಡು ರಾಯಚೂರು ಜಿಲ್ಲಾ ನೌಕರರ ವೇದಿಕೆ ನಿವೃತ್ತ ನೌಕರರ ವೇದಿಕೆ ಮುಖಾಂತರ ಅವರಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಹನುಮಂತಪ್ಪ, ಈರಣ್ಣ, ವಿಶ್ವನಾಥ್ ರೆಡ್ಡಿ, ಸಾವಣ್ಣ, ಶೋಭಾ, ಶ್ಯಾಮಲಾ, ಸುನೀತಾ, ಶೈಲಕುಮಾರಿ, ಆಂಜನೇಯ, ಸೋದನ್ಗೌಡ, ಸಂಗಪ್ಪ, ಜನಾರ್ದನ್, ರವಿಶಂಕರ್, ಜಿ ಆನಂದ್, ಭೂದಪ್ಪ ಸೇರಿದಂತೆ ಅನೇಕರಿದ್ದರು. ಅಕ್ಬರ್ ಪಾಷಾ, ಆಲ್ಡರ್ ವೀರಭದ್ರಪ್ಪ ಸೇರಿ ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ ಜಾವೀದ್ ಖಾನ್. ಇಪ್ಪತ್ತೇಳರಂದು ಚಂದ್ರಶೇಖರ್ ಪಾಟೀಲ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ, ಡಾಕ್ಟರ್ ಶರಣಬಸವ ಜೋಳದಡಗಿ. ಪಿಂಜರ್ ನದಾಬ್ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಿಕೊಡಿ ಖಾಸಿಂ ಸಾಬ್.
ಬಪ್ಪರ್ಗ ಕೊಡೇಕಲ್ಗಳಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ 30ರಂದು ಯಾದಗಿರಿ ಬಂದ್ ದುಳ್ಳಯ್ಯ ಗುಂಜಳ್ಳಿ. ಮತ್ತು ಪರಿಷ್ಕೃತ ಹೊಸ ಪಿಂಚಣಿ ನಿಗದಿಗೊಳಿಸಿದ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಒತ್ತಾಯ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟಿ ವಿಸಿಟ್ ಎಸ್ಎಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಕೆಟಿಬಿ ಜುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.